ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರು ಧಾರವಾಡ ಜಿಲ್ಲೆಯ ನುಗ್ಗಿಕೇರಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಮುಸ್ಲಿಂ ವ್ಯಾಪಾರಿ ಅಂಗಡಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಡಿಸಿ ನಿತೀಶ್ ಪಾಟೀಲ್ ಅವರು ಇದು ಖಾಸಗಿ ಜಮೀನಿನಲ್ಲಿ ದೇವಸ್ಥಾನವಿದೆ. ಈ ಘಟನೆ ಆದ ತಕ್ಷಣವೇ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. 4 ಜನರನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದು ಪೊಲೀಸ್ ಇಲಾಖೆ ವೈಫಲ್ಯ ಹಿನ್ನೆಲೆ ಬೇಜವಾಬ್ದಾರಿಗೆ ಹೇಳಿಕೆ ಕೊಟ್ಟ ಡಿಸಿ ನಿತೀಶ್ ಪಾಟೀಲ್ ಅವರು ಅವತ್ತೆ ಆಗುತ್ತೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಮಾರ್ಚ್ 26ಕ್ಕೆ ದೇವಸ್ಥಾನ ಮಂಡಳಿಗೆ ತೆರವು ಮಾಡಬೇಕೆಂದು ಮನವಿ ಕೊಟ್ಟಿದ್ದ ಶ್ರೀರಾಮ ಸೇನೆ ಕಾರ್ಯಕರ್ತರು ಯಾವುದೇ ಇಂಟೆಲಿಜೆನ್ಸ್ ಇರಲಿಲ್ಲ. ಆದಮೇಲೆ ಗೊತ್ತಾಗಿದೆ. ಆಮೇಲೆ ಪ್ರೊಟೆಕ್ಷನ್ ಕೊಟ್ಟಿದ್ದೇವೆ. ಶಾಂತಿಯುತವಾದ ದೇವಸ್ಥಾನ, ಇದೇ ಮೊದಲ ಬಾರಿಗೆ ಸಮಸ್ಯೆಯಾಗಿದೆ. ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದು ಎಸ್ ಪಿ ಅವರ ಜೊತೆ ಮಾತನಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಇದು ಖಾಸಗಿ ಟ್ರಸ್ಟ್ ಇರುವುದರಿಂದ ಅವರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅವರ ನಿರ್ಧಾರಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಎಂದು ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಹೇಳಿದರು. ಸೊ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನುಗ್ಗಿಕೆರೆ ಆಂಜನೇಯ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದ್ದು ಆ ದೇವಸ್ಥಾನ ಒಂದು ಪ್ರೈವೇಟ್ ಟ್ರಸ್ಟ್ಗೆ ಸಂಬಂಧಪಡುತ್ತೆ. ಅವ್ರದ್ದು ಪ್ರೈವೇಟ್ ಟ್ರಸ್ಟ್ 2 ಎಕರೆ 32 ಗುಂಟೆ ಜಮೀನಿದೆ. ಅವರ ಪ್ರೈವೇಟ್ ಖಾಸಗಿ ಜಮೀನಲ್ಲಿ ದೇವಸ್ಥಾನ ಹಾಗೂ ಈ ಪ್ರಾಪರ್ಟಿ ಇದೆ. ಎಲ್ಲ ಅಂಗಡಿಗಳು ಖಾಸಗಿ ಜಮೀನಿನಲ್ಲಿಯೇ ಇದೆ. ಸೊ ಈ ಒಂದು ಘಟನೆ ಆದ ತಕ್ಷಣವೇ ಪೊಲೀಸ್ ಇಲಾಖೆಯಿಂದ ತುಂಬ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸೊ 4 ಜನರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಕೂಡ ಇದ್ದಾರೆ. ಸೊ ಆಮೇಲೆ ಅದಕ್ಕೆ ಸೂಕ್ತ ಬಂದೋಬಸ್ತು ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಇದನ್ನು ಪೊಲೀಸ್ ಇಲಾಖೆ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ನಾವು ಕಠಿಣವಾದ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ಮುಂದೆ ಕೂಡ ಅವರ ಮೇಲೆ ಕ್ರಮ ತಗೋದು. ಮೊದಲೇ ಸರ್ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದರು ಸರ್, ಪೊಲೀಸ್ ಇಲಾಖೆಗೂ ಗೊತ್ತಿತ್ತು ಸರ್, ಇದು ಸೆಕ್ಯೂರಿಟಿ ಮಾಡ್ಬೋದಿತ್ತು ಸರ್, ಘಟನೆಯನ್ನು ತಪ್ಪಿಸ್ಬೋದಿತ್ತು ಅಂತೇಳಿ. ಇಲ್ಲ, ಆ ಥರದ್ದು ಇದನ್ನು ಒಂದು ಸತಿಯೇನೋ ಮಾಹಿತಿ ಬಂದಿತ್ತು, ಬಟ್ ಅವತ್ತು ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ತುಂಬ ಏಕಾಏಕಿಯಾಗಿ ಬಂದು ಆ ಥರ ಮಾಡಿದ್ದಾರೆ. ಹಾಂ, ಯಾವುದೇ ಆ ಥರದ್ದು ಮುಂಚೆ ಇಂಟೆಲಿಜೆನ್ಸ್ ಇರಲಿಲ್ಲ. ಸೊ ಆ ಥರ ಇತ್ತು ಅಂದರೆ ಖಂಡಿತವಾಗಿಯೂ ಇದನ್ನು ಪ್ರೊಟೆಕ್ಷನ್ ಕೊಡ್ತಾಯಿದ್ರು. ಅದಾದ ಮೇಲೆ ಸಾಕಷ್ಟು DYSP ನೇತೃತ್ವದಲ್ಲಿನೇ ಸಾಕಷ್ಟು ನಾವು ಪ್ರೊಟೆಕ್ಷನನ್ನು ಕೊಟ್ಟಿದ್ದೇವೆ. ಹಾಂ, ಮತ್ತು ತುಂಬ ತಕ್ಷಣದಲ್ಲಿ ಯಾರು ಅವರು ಈ ಥರ ಕಿಡಿಗೇಡಿ ಮಾಡಿದ್ರೋ ಅವರಿಗೆ 4 ಜನರಿಗೂ ಅರೆಸ್ಟ್ ಮಾಡಿ ಈಗ 4 ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಮೊನ್ನೆ ಹೊತ್ತು ಕಲ್ಲಂಗಡಿಯನ್ನು ನಾಶ ಮಾಡುವಂಥ ಟೈಮ್ನಲ್ಲಿ ಒಬ್ಬರೇ ಒಬ್ಬರು ಪೊಲೀಸರು ಕಾಣ್ತಾ ಇದ್ರು ಆ ವಿಡಿಯೋದಲ್ಲಿ ಕೂಡ. ಅಲ್ಲ, ಅದನ್ನ ಅಲ್ಲಿ ನೋಡಿ, ತುಂಬ ಶಾಂತಯುತವಾದ ದೇವಸ್ಥಾನ. ಹಾಂ, ಸೊ ಅಲ್ಲಿ ಸಾಕಷ್ಟು ಬೆಳಿಗ್ಗೆ ಸಾಯಂಕಾಲ ಯಾವಾಗಲೂ ಆ ಥರದ್ದು ಎಂದೂ ಸಮಸ್ಯೆಗಳು ಎಂದೂ ಬಂದಿಲ್ಲ. ಆದ್ದರಿಂದ ಶಾಂತಿಯುತವಾಗಿರೋದ್ರಿಂದ ಅಲ್ಲಿ ಇರಲಿಲ್ಲ, ಆ ಥರದ್ದು ಯಾವುದೂ ಮುನ್ಸೂಚನೆಗಳು ಇರಲಿಲ್ಲ. ಇದು ಏಕಾಏಕಿಯಾಗಿ ಆಗಿದೆ. ಅದರಗೋಸ್ಕರ ಅದನ್ನು ಯಾರು ಮಾಡಿದರೆ ಅವರ ಮೇಲೆ ಕ್ರಮ ಕೂಡ ಆಗಿದೆ. ಅದರ ಮೇಲೆ ಜಾಸ್ತಿ ತನಿಖೆಯನ್ನು ಕೂಡ. ಧಾರವಾಡ ಶಾಂತಿ ಇದ್ದಿದ್ದು ಮೊನ್ನೆ ಸಡನ್ ಆಗಿ ಈ ರೀತಿ ಒಂದು ಕೇಸ್ ಆಗಿದೆ. ಅದಕ್ಕೇ ನಾವು ತುಂಬಾ ಇದನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ದೇವೆ. ಹಾಂ, ಎಲ್ಲರಿಗೂ ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದನ್ನು ಮತ್ತೆ ನಾವು ಇವಾಗ SP ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಾವು ಅದು ಮಾತಾಡ್ತೇವೆ ಈ ಥರದ್ದು ಯಾವುದು ಆಗದೇ ಇರೋ ಹಾಗೆ. ಆಮೇಲೆ ಪೊಲೀಸ್ ಕಮಿಷನರ್ ಅವರು ಕೂಡ ಶಾಂತಿ ಸಭೆ ಮಾಡಿದ್ದಾರೆ. ಆ ಥರದ್ದು ಯಾವುದು ಮುಂದೆ ಆಗಲ್ಲ. ದೇವಸ್ಥಾನದ ಮಂಡಳಿ ಜೊತೆ ಏನಾದರೂ ನೀವು ಮಾತುಕತೆ ಮಾಡಿದ್ರಿ? ಆಮೇಲೆ ಈಗೇನು ಅಂಗಡಿ ಇದ್ವಲ್ಲ ಸರ್, ಹಿಂದೂ ಇತರ ಅಂಗಡಿಗಳು, ಅವ್ರಿಗೇನು ಮತ್ತೆ ಅವಕಾಶ ಏನು ಕೊಡ್ಬೋದು? ಇಲ್ಲಿ ಇದು ನೋಡಿ, ಅದಕ್ಕೆ ನಾನು, ಇದು ಖಾಸಗಿ ಜಮೀನು ಮತ್ತು ಖಾಸಗಿ ಟ್ರಸ್ಟ್ಗೆ ಸಂಬಂಧಪಡುತ್ತೆ. ಅಲ್ಲಿ ಯಾವುದೇ ಡಿಸಿಷನ್ನು ಖಾಸಗಿ ಟ್ರಸ್ಟ್ದವರು ತೆಗೆದುಕೊಳ್ತಾರೆ. ಹಾಂ, ಸೊ ಅದಕ್ಕೆ ಅವಕಾಶ ಮಾಡಿ ಕೊಡೋದು ಬಿಡೋದು ಇದು ಖಾಸಗಿ ಟ್ರಸ್ಟ್ನವರು. ಅವ್ರು ಏನು ಡಿಸಿಷನ್ ತೊಗೋತಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ ಮತ್ತು ಪ್ರೊಟೆಕ್ಷನ್ ಕೊಡ್ತೇವೆ.